ಸಮಳುತ್ತಾ ಇದೆ ಕರ್ನಾಟಕ, ಏಕೆಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಆಲ್ಮೋಸ್ಟ್ 15 ಜಿಲ್ಲೆಗಳಲ್ಲಿ ಈ ರೀತಿಯಾದಂತ ಸಂಕಷ್ಟ ಇದೆ. ಒಂದ್ ಕಡೆ ಪ್ರವಾಹ, ಇನ್ನೊಂದ್ ಕಡೆ ಮಳೆಯ ಆರ್ಭಟ ಇರುವಂತದ್ದು. ಬೆಳಗಾವಿ ಜಿಲ್ಲೆಯ ಪರಿಸ್ಥಿತಿಯನ್ನ ತೋರಿಸಿದ್ವಿ, ಈಗ ಮತ್ತೊಂದು ಜಿಲ್ಲೆ ಅದರ ಬಗ್ಗೆ ಕೂಡ ನಿಮ್ಗೆ ತೋರಿಸ್ತಾ ಇರುವಂತದ್ದು. ವರ್ಣನ ಆರ್ಭಟಕ್ಕೆ ಕೊಚ್ಚಿ ಹೋಗಿದೆ ರಸ್ತೆ. ಧಾರವಾಡದ ಸ್ಥಿತಿಯನ್ನು ನಿಮ್ಗೆ ನಾವೀಗ ತೋರಿಸ್ತಾ ಇರುವಂತದ್ದು. ಧಾರವಾಡ ಸವದತ್ತಿ ರಸ್ತೆ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗೋಗಿದೆ. ತುಪ್ಪರಿ ಹಳ್ಳದ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿರುವಂತದ್ದು ರಸ್ತೆ. ರಸ್ತೆಗೆ ರಸ್ತೆನೇ ಕೊಚ್ಚಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದ್ರೆ ಅಲ್ಲಿನ ಒಂದು ಹರಿಯುವಂತ ವೇಗವನ್ನ ನೀವು ಗಮನಿಸಬೇಕು. ಇನ್ನ ಎಷ್ಟು ಜೋರಾಗಿ ನೀರನ್ನ ಬಿಡ್ಲಾಗ್ತಾ ಇದೆ ಅಂತ. ತುಪ್ಪರಿ ಹಳ್ಳದ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿರುವಂತದ್ದು ರಸ್ತೆ. ಇಲ್ಲಿ ಧಾರವಾಡದಿಂದ ಸವದತ್ತಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಯನ್ನ ಈಗ ಬಂದ್ ಮಾಡಲಾಗಿದೆ. ರಸ್ತೆನೇ ಇಲ್ಲ, ಇನ್ನೇನ್ ಬಂದ್ ಮಾಡ್ಲಿಕ್ಕೆ ಆಗುತ್ತೆ? ರಸ್ತೆ ಇದ್ದಂಥದ್ದು ಕೂಡ ಕಂಪ್ಲೀಟ್ ಆಗಿ ಕೊಚ್ಚಿ ಹೋಗ್ಬಿಟ್ಟಿರುವಂತದ್ದು. ಗ್ರಾಮಗಳು ಸಂಪೂರ್ಣ ಜಲಾವೃತವಾಗಿದೆ, ಜನಜೀವನನೇ ಅಸ್ತವ್ಯಸ್ತವಾಗಿ ಹೋಗಿದೆ. ಕೊಚ್ಚಿ ಹೋಗಿರುವಂತ ರಸ್ತೆ ಸವದತ್ತಿ ರಸ್ತೆ ಸಂಚಾರ ಬಂದ್ ಆಗಿದೆ. ಆ ಒಂದು ತೋರಿಸ್ತಾ ಇದೀವಿ ನಿಮ್ಗೂ ಕೂಡ ದೃಶ್ಯಾವಳಿಯನ್ನ. ಇನ್ಯಾವ ಲೆವೆಲ್ಗೆ ಫೋರ್ಸ್ ಅಲ್ಲಿ ಅಲ್ಲಿ ನೀರ್ ಬರ್ತಾ ಇದೆ ಅನ್ನೋದನ್ನ ನೀವೇ ಊಹಿಸ್ಕೊಳ್ಬೇಕು. ಒಂದು ರಸ್ತೆನೆ ಕೊಚ್ಚಿ ಹೋಗುತ್ತೆ, ಅಷ್ಟು ಗಟ್ಟಿಯಾಗಿ ಕಟ್ಟಂತ ರಸ್ತೆಗಳನ್ನೇ ಅಂದ್ರೆ ಅಲ್ಲಿ ನೀರು ನೀರ್ಪಾಲ್ ಮಾಡ್ಕೊಳ್ತಾ ಇದೆ ಅಂದ್ರೆ ಇನ್ಯಾವ ಲೆವೆಲ್ ಅಲ್ಲಿ ಜೋರಾಗಿ ಅಲ್ಲಿ ರಭಸವಾಗಿ ನೀರು ಹರಿತಾ ಇದೆ ಅನ್ನೋದನ್ನ ನೀವೇ ಊಹಿಸ್ಕೊಳ್ಬೇಕು. ಇನ್ನ ಅಲ್ಲಿನ ಗ್ರಾಮಗಳಂತೂ ಜಲಾವೃತವಾಗಿ ಹೋಗ್ಬಿಟ್ಟಿದೆ. ಸವದತ್ತಿಯ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇರುವಂತದ್ದು. ಬೆಳಗಾವಿಗೂ ಧಾರವಾಡಕ್ಕೂ ಕೂಡ ಡಿಫ್ರೆನ್ಸ್ ಇಲ್ಲ, ಆ ರೀತಿಯಾದಂತ ಪರಿಸ್ಥಿತಿ. ಅಲ್ಲಿ ಮಳೆನೇ ಇಲ್ಲ ಅಂತ ಇದ್ರು ಜನ, ಈಗ ಉಂಟಾಗಿರುವಂತ ಪ್ರವಾಹ ಅಲ್ಲಿನ ಜನರನ್ನ ಸಂಕಷ್ಟಕ್ಕೆ ದೂಡಿದೆ. ಸವದತ್ತಿಯ ದೃಶ್ಯಾವಳಿಯನ್ನು ನಿಮ್ಗೆ ತೋರಿಸ್ತಾ ಇದೀವಿ ಧಾರವಾಡದ್ದು. ಧಾರವಾಡದ ಸವದತ್ತಿಯ ದೃಶ್ಯಾವಳಿಗಳು ಯಾವ ರೀತಿಯಾದಂತ ಭಯಂಕರ ಸ್ಥಿತಿ ನಿರ್ಮಾಣವಾಗಿದೆ ಧಾರವಾಡದ ಸವದತ್ತಿಯಲ್ಲಿ. ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ, ಚಿಕ್ಕೋಡಿ ಈ ರೀತಿಯಾಗಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಆ ಗ್ರಾಮಗಳ ಸ್ಥಿತಿ ಹೇಗಿದೆ ಅನ್ನೋದನ್ನ. ಅಲ್ಲಿ ಒಂದು ಕಾಲ್ ಕೆಳಗಿಟ್ಟರೂ ಕೂಡ ಅರ್ಧ ಅವರ ದೇಹದ ಅರ್ಧ ಭಾಗದವರೆಗೂ ಕೂಡ ನೀರು ನಿಂತಿರುವಂಥದ್ದು. ಕಂಪ್ಲೀಟ್ ಆಗಿ ಮನೆಯೊಳಗೆಲ್ಲ ನೀರು ನುಗ್ಗಿ ಹೋಗಿದೆ. ಇಂತಹ ಸಂದರ್ಭದಲ್ಲೂ ಕೂಡ ಒಬ್ರು ಅಲ್ಲಿ ಈಜಾಡ್ಕೊಂಡ್ ಬರ್ತಾ ಇರುವಂತಹ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ನೀರೇ ಇರಲಿಲ್ಲ, ಇಷ್ಟು ದಿನ ಬರಗಾಲ ಅಂತ ನೋಡ್ತಾ ಇದ್ವಿ, ಆದ್ರೆ ದಿಢೀರಂತ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ. ಇನ್ನೂ ಒಂದ್ ಕಡೆ ಪ್ರವಾಹದ ಭೀತಿ ಕೂಡ ಉಂಟಾಗಿರುವಂಥದ್ದು. ಅಲ್ಲಿನ ಜನರಿಗೆ ಒಂದ್ ಕಡೆ ಮಳೆ ಬಂತಲ್ಲ ಅನ್ನುವ ಖುಷಿ ಇದ್ರೆ ಇನ್ನೊಂದ್ ಕಡೆ ದುಃಖ, ಎಲ್ಲವನ್ನು ಕಳ್ಕೊಳ್ತಾ ಇದೀವಲ್ಲ, ನೀರ್ ಬೇಕು ಅಂತ ಇದ್ವು, ಈಗ ನೀರೇ ನಮ್ಮನ್ನ ಮುಳುಗಿಸ್ತಾ ಇದೆಯಲ್ಲ ಅನ್ನುವ ಚಿಂತೆ ಅಲ್ಲಿನ ಜನರು. ಇನ್ನು ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಯಡಳ್ಳಿ ನೋಡ್ಕೊಂಬರೋಣ. ಏನು ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕದಲ್ಲಿ ಸುರಿಯುತ್ತಿರುವ ಮಳೆ ಹಲವಾರು ಅನಾಹುತಗಳನ್ನ ಮಾಡಿದೆ, ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಈಗಾಗಲೇ ನಾವು ಕೂಡ ದೃಶ್ಯದಲ್ಲಿ ನೋಡೋ ಹಾಗೆ ಧಾರವಾಡ ಜಿಲ್ಲೆಯಲ್ಲಿ ಇರುವಂತ ಇದು ಏನು ತುಪ್ಪರಿ ಹಳ್ಳ, ಇದು ಬೆಳಗಾವಿ ಜಿಲ್ಲೆಯಲ್ಲಿ ಏನು ಅತಿಯಾದ ಮಳೆ ಆದಂತ ಮಳೆ ನೀರು ಈ ತುಪ್ಪರಿ ಹಳ್ಳಕ್ಕೆ ಬರುತ್ತೆ. ಈ ಹಳ್ಳದ ನೀರು ಕೂಡ ಈಗ ಹಲವಾರು ಅನಾಹುತಗಳನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ಈಗಾಗಲೇ ನೋಡಬಹುದು ಹಳ್ಳ ಒಂದು ದೊಡ್ಡ ನದಿಯಾಗಿ ಪರಿವರ್ತನೆ ಆದಂತ ದೃಶ್ಯ ಕೂಡ ತಾವು ನೋಡ್ತಾ ಇದ್ದೀರಾ. ಇಲ್ಲಿ ಕೂಡ ಏನು ಈಗ ಪ್ರಮುಖವಾಗಿರುವ ಅಂಶ ಏನಂತಂದ್ರೆ ಈ ರಸ್ತೆಯನ್ನ ಕೂಡ ಏನು ಕೊಚ್ಚಿ ಹೋಗಿದೆ ಅಂತ ಹೇಳ್ಬೋದು ಈ ಹಳ್ಳದ ರಭಸಕ್ಕೆ. ಇದು ಪ್ರಮುಖವಾಗಿ ವಿಜಾಪುರ ಹಾಗೂ ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸಿದಂತ ಜೊತೆಗೆ ಸವದತ್ತಿ ಇರಬಹುದು, ರಾಮದುರ್ಗ ಸೇರಿದಂತೆ ಬಾಗಲಕೋಟೆ ರಸ್ತೆ ಕೂಡ ಇದು ಸಂಪರ್ಕಕ್ಕೆ ಪ್ರಮುಖವಾದಂತ ರಾಜ್ಯ ಹೆದ್ದಾರಿಯಾಗಿದೆ. ಈ ರಾಜ್ಯ ಹೆದ್ದಾರಿ ಈ ಹಳ್ಳದ ತುಪ್ಪರಿ ಹಳ್ಳದ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಈ ಬ್ರಿಡ್ಜ್ನ ಎರಡೂ ಬದಿಯಲ್ಲಿರುವಂತಹ ರಸ್ತೆ ನೀರಿನ ರಭಸಕ್ಕೆ ಅಷ್ಟು ರಸ್ತೆ ಕೊಚ್ಚಿ ಹೋಗಿದೆ. ಜನರು ಕೂಡ ಏನು ಒಂದು ಇಂತಹ ಒಂದು ದೃಶ್ಯವು ಕೂಡ ಯಾವತ್ತೂ ಕಾಣದಿರುವಂತಹ ದೊಡ್ಡ ಅನಾಹುತ ಇಲ್ಲಿ ಆಗಿದೆ. ಇದನ್ನ ನೋಡೋಕೆ ಕೂಡ ಜನರು ಕೂಡ ಬಂದಿದ್ದಾರೆ. ಇಲ್ಲಿ ಕೂಡ ಏನು ಕೊಚ್ಚದಂತ ರಸ್ತೆ ನೀರು ನೀರಿನೊಂದಿಗೆ ಕೂಡ ಇಲ್ಲಿ ಕೆಳಗಡೆ ಕೂಡ ನೋಡುವ ಹಾಗೆ ಈ ತುಪ್ಪರಿ ಹಳ್ಳದ ನೀರು ಕೂಡ ನೋಡ್ತಾ ಇದ್ದಾರೆ ಕೆಳಗಡೆ. ಈ ನೀರು ಏನು ಐಐಟಿ ಸಿರೂರು ಮೊರಬ ಸಿರ್ಕೋಳ ಗ್ರಾಮಕ್ಕೆ ಹೋಗುತ್ತೆ. ಅಲ್ಲಿ ಕೂಡ ನೂರಾರು ಗ್ರಾಮಗಳು ಕೂಡ ಈ ಜಲಾವೃತ ಮನೆಗಳು ಕೂಡ ಜಲಾವೃತಗೊಂಡಿವೆ, ಹಲವಾರು ಅನಾಹುತಗಳನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಈ ಏನು ಕುಂಭದ್ರೋಣ ಮಳೆ ಅಂತಾನೆ ಹೇಳ್ಬೋದು. ಈ ಈ ಮಳೆಯಿಂದ ಹಲವಾರು ಅನಾಹುತಗಳು ಸೃಷ್ಟಿ ಆಗೋದ್ರ ಜೊತೆಗೆ ಎಲ್ಲರನ್ನೂ ಕೂಡ ಒಂದು ಪ್ರಾಣಕ್ಕೆ ಕೂತು ತಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನೂರಾರು ಜಾನುವಾರುಗಳಿರ್ಬೋದು, ಜನರಿರ್ಬೋದು, ಎಲ್ಲರೂ ಕೂಡ ಈ ಪ್ರವಾಹಕ್ಕೆ ಸಿಲುಕಿ ನಲುಗಿದ್ದಾರೆ ಅಂತ ಹೇಳ್ಬೋದು. ವರ್ಣನ ಆರ್ಭಟಕ್ಕೆ ಇವತ್ತು ಈ ಇಡೀ ಉತ್ತರ ಕರ್ನಾಟಕಕ್ಕೆ ತತ್ತರಿಸಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಆನಂದ್ ಜೊತೆ ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಕನ್ನಡ, ಧಾರವಾಡ. ಕಳೆದ 6 ದಿನಗಳಿಂದಲೂ ಕೂಡ ಬೆಳಗಾವಿಯಲ್ಲಿ ಪ್ರವಾಹ ಪರಿಸ್ಥಿತಿ